ಸಲಾಂ ರಾಖಿ ಬಾಯ್, ನಿಮ್ ಹಾಡದ ಮೇಲೆ ರಾಖಿ ಬಾಯ್ ಅಂತಾನೆ ಫಿಕ್ಸ್ ಆಗಿದ್ದಾರೆ ಯಶ್ ಅವರು. ಸೊ ಅವ್ರ ಬಗ್ಗೆ ನಾನು ಕೇಳಲಿಲ್ಲ. ಸೊ ಅವರಿಂದ ಒಂದು ವಿಚಾರ ನೀವು ಪಡೆಯೋದಾದ್ರೆ, ಒಂದು ಗುಣನೋ ಅಥವಾ ಏನೋ ಒಂದು ಕ್ವಾಲಿಟಿ ಯಾವ್ದು ನಿಮ್ಗೆ ಬಹಳ ಇಷ್ಟ ಆಗುತ್ತೆ ಅಂತ? ಸರ್, ಯಶ್ ಅವ್ರ ಜೊತೆ ನನಗೆ ಹೆಚ್ಚಿನ ಒಡನಾಟ ಆಗಿಲ್ಲ ಸರ್. ಆದ್ರೆ ಅವರೊಂದಿಗೆ ಹೆಚ್ಚು ಸಮಯವನ್ನು ನಾನು ಕಳೀಲಿಕ್ಕೆ ನನಗೆ ಅಂತ ಅವಕಾಶಗಳು ಸಿಗ್ಲಿಲ್ಲ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಾನು ಅವರೊಂದಿಗೆ ಇರುವಂತಹ ಒಂದು ಅದ್ಭುತವಾದಂತಹ ಅವಕಾಶಗಳು ಸಿಕ್ತು. ಸರ್, ಐ ಥಿಂಕ್ ಅವರು ಏನಂದ್ರೆ ಸರ್, ಈಸ್ ಅನ್ ಎಕ್ಸಾಂಪಲ್ ಆಫ್ ಹೌ ಹಿ ವಾಂಟ್ಸ್ ಟು. ಅವರಿಗೆ ಕನ್ನಡ ಇಂಡಸ್ಟ್ರಿನ, ಈ ಒಂದು ನಮ್ಮ ಒಂದು ಇಲ್ಲಿ ಬರೋ ಮಾಡುವ ಸಿನಿಮಾಗಳನ್ನ ಹೇಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು ಅನ್ನೋ ಒಂದು ಆಸೆ ಏನಿದೆ ಸರ್, ಅದು ಕಾಣುತ್ತೆ ಸರ್, ಎತ್ತು ಕಾಣುತ್ತೆ. ಅದು ಅಂದ್ರೆ ಅವ್ರಿಗೆ ಅವ್ರು ಮಾಡುವ ಕೆಲಸದ ಮೇಲೆ ಪ್ರೀತಿ, ಮತ್ತೆ ಇತ್ತೀಚೆಗೆ ಅವ್ರು ಮಾಡಿರುವಂತಹ ಎಷ್ಟೋ ಸೋಷಿಯಲ್ ವರ್ಕ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಸಿ ದಟ್ ಅವ್ರಿಗೆ ಆ ಒಂದು ಈಗ ಕಲಾನಿಧಿ ಇಸ್ ಜಸ್ಟ್ ದಟ್ ಸರ್, ಇನ್ ಇನ್ ಎ ಸ್ಮಾಲ್ ವೇ ಅಲ್ವಾ. ಹಾಗಾಗಿ ನಿಮ್ಮ ಒಂದು ನಿಮ್ಮ ನಿಮ್ಮ ಇಂಡಸ್ಟ್ರಿಲಿ ಕೆಲಸ ಮಾಡೋರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ, ಅದು ಇಟ್ಸ್ ಎ ಗ್ರೇಟ್ ಥಿಂಗ್ ದಟ್ ಐ ರಿಯಲಿ ವಾಂಟ್ ಟು ಯು ನೋ ದಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಸರ್.